ಕರ್ನಾಟಕ ದುಡ್ದು 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 ಇಲ್ಲಿರುವಂಥ ದುಡ್ಡನ್ನು ಟ್ಯಾಕ್ಸ್ ಕೊಡ್ತೀವಿ ಕಳಿಸ್ತೀವಿ ಇಸ್ಕೊಳ್ಳೋಕ್ಕೆ ಮಾತ್ರ ಚೆನ್ನಾಗಿ ಇಸ್ಕೊಳ್ತಾರೆ ಕೇಂದ್ರದವ್ರು ಅವರಿದ್ದಾಗ ನೀವಿದ್ದಾಗ ಕೊಡೋದೆಲ್ಲ ಯು ಪಿ ಬಿಹಾರು ಗುಜರಾತು ಅಲ್ಲಿಯವ್ರಿಗೆ ಅಂದರೆ ನಾವು ದುಡ್ದು ದುಡ್ದು ಕಳಿಸ್ತಾ ಇರಬೇಕು ನಮಗೇನು ಬರೋಂಗಿಲ್ಲ ನಾವು ಒದ್ದಾಡಬೇಕಿಲ್ಲಿ ಭದ್ರಾಗ್ ಘೋಷಣೆ ಮಾಡಿದ್ರಿ ಭದ್ರಾಗ್ ದುಡ್ಡು ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಏಮ್ಸಿಗೆ ನಮಗೊಂದಿಷ್ಟು ದುಡ್ಡನ್ನು ಕೊಡೋಕ್ಕಾಗ್ತಿಲ್ಲ ಅದ್ರ ಬಗ್ಗೆ ಯಾಕೆ ಅಷ್ಟೊಂದು ನಿರಾಸಕ್ತಿನ ತೋರಿಸ್ತಾ ಇದ್ದೀರಾ ಇದು ಅನ್ಯಾಯ ಇಲ್ವಾ ಕೇಂದ್ರದ್ದು ಇದನ್ನು ಪ್ರಶ್ನೆಯೂ ಮಾಡಬಾರ್ದ ಕೇಂದ್ರಕ್ಕೆ ನೋಡಿ ಅರವಣ್ಣ ಪ್ರಶ್ನೆ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ ಮತ್ತೆ ಪ್ರಶ್ನೆ ಮಾಡಿದ ತಕ್ಷಣ ಅದು ಬಟ್ ನೀವು ಹೇಳೋ ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ಸುಳ್ಳು ವಿಚಾರಗಳನ್ನ ಸುಳ್ಳು ಮಾಡಿ ಸುಳ್ಳು ಭದ್ರಾ ಭದ್ರಾ ವಿಚಾರದಲ್ಲಿ ಯಾವಾಗ ಘೋಷಣೆ ಯಾವಾಗ ಮೊನ್ನೆ ಬಜೆಟ್ ಎಷ್ಟು ಆಯ್ತಾ ಆಗಿ ಬಜೆಟ್ ಕೊಡಕ್ ಆಗಲ್ವಾ ಆರ್ ತಿಂಗಳ ಆಯ್ತಾ ಓಕೆ ಅಷ್ಟೇ ತಾನೇ ಆಗಿರೋದು ಜಾಸ್ತಿ ಏನಾಗಿಲ್ವಲ್ಲ ತಾನೇ ಕೊಡ್ತೀರಿ ಸಮಸ್ಯೆ ಘೋಷಣೆ ಆಗಕ್ ಮುಂಚೆ ಅದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ 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 ಮಾಡಿಲ್ಲ ಅಂತ ಹೇಳೋದು ಘೋಷಣೆ ಮಾಡಿ ಫಂಡ್ಸ್ ಎತ್ತಿದ ತಕ್ಷಣ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಅಂತ ಕುತ್ಕೊಳ್ಳೋದು ಬರುತ್ತೆ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅದನ್ನ ಘೋಷಣೆ ಮಾಡಿದ್ರು ನಮ್ಮ ಕೇಂದ್ರ ಸರ್ಕಾರ ಅದನ್ನ ಅಧಿಕಾರಕ್ಕೆ ನಾವು ಅಧಿಕಾರಕ್ಕೆ ಹಂಗಾರೆ ಬೇರೆ ಯಾವ ಕಾಮಗಾರಿಗಳಿಗೂ ಒಂದೇ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ ಏನ್ ಮಾಡ್ತಾ ಇದಾರೆ ಫಲತಾಯಿ ಧೋರಣೆ ಬಗ್ಗೆ ಮಾತಾಡಿದ್ರಿ ನಾವು ದುಡಿಬೇಕು ಉತ್ತರದವ್ರು ತಿನ್ಬೇಕು ಅಂತಲ್ಲ ನಾನು ಅರುಣ್ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ರೆವಿನ್ಯೂ ಶೇರಿಂಗ್ ಆಗ್ಬೋದು ತೆರಿಗೆ ಆಗ್ಬೋದು ಇದನ್ನ ನಾವು ಮಾಡಿದಲ್ಲ ನಾವು ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಡದವ್ರು ಓಡಾಡದವರು ಅಂತ ಹೇಳ್ಕೊಂಡು ತಿರ್ಕ್ತಾರ ಗೊತ್ತಾ ಸೋಕಾಳ್ ಕಾಂಗ್ರೆಸ್ನವರು ಅವರೇ ಮಾಡಿದ್ರು ಇನ್ನೊಂದ್ ಪ್ರಶ್ನೆ ಕೇಳ ನಿಮ್ಗೆ ಕರ್ನಾಟಕದಲ್ಲಿ ಸಂಗ್ರಹ ಆಗೋ ತೆರಿಗೆ ಎಪ್ಪತ್ ಪರ್ಸೆಂಟ್ ಬೆಂಗಳೂರಲ್ಲೇ ಕಲೆಕ್ಟ್ ಆಗುತ್ತೆ ಹಂಗಾದ್ರೆ ಬೇರೆ ಬೇರೆ ಜಿಲ್ಲೆಗಳ ಕಳಿಸೋದು ತಪ್ಪಾಗ್ರ ನಿಮ್ ಪ್ರಕಾರ ರಾಜ್ಯ ಕೊಡ್ರಿ ಒಳ ಕಥೆ ಅಬ್ಬ ಯಾರು ತಿನ್ಕೊಂಡು ಕುತ್ಕೊಳ್ತಾರೆ ದುಡಿಮೆ ಮಾಡುವಂತ ಯೋಗ್ಯತೆ ಇಲ್ಲ ಅಲ್ಲ ಬಿಹಾರ ಉಪಿಯೋಗ ಕೆಳಸ ಈ ಪ್ರಶ್ನೆ ಅವರು ಕೇಳಿ ಬಿಹಾರಕ್ಕೆ ಸಾವಿರ ಕೋಟಿ ರೂಪಾಯಿ ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ದೇಶ ಅಂತ ರಾಜ್ಯ ಏನ್ ಮಾಡ್ಬೇಕ್ರಿ ರಾಜ್ಯ ಮಾಡಿದ್ರೆ ಉತ್ತರ ನಮ್ಮ ಸಾಲು ನಮ್ಮ ಹಕ್ಕು ಅನುದಾನೆ ದೇಶ ಮಾಡಿದ್ರೆ ಗಂಧದ ನಟರಾಜ್ ಗೌಡ್ರಿ ನಟರಾಜ್ ಅವ್ರೆ ಒಂದ್ ನಿಮಿಷ ನಟರಾಜ್ ಗೌಡ್ರಿ ನಿಮಿಷ

ಬಹಳ ಗಂಭೀರವಾದ ವಿಚಾರ ಮಾತಾಡ್ತಾ ಇರೋವಾಗ ಹಿಂಗೆ ಕಿರ್ಚಾಡೋದು ಕೂಗಾಡೋದು ಅವಶ್ಯಕತೆ ಇಲ್ಲ ಮತ್ತೆ ಜನಕ್ಕೆ ಏನ್ ತಲುಪಬೇಕು ಅದು ತಲುಪೋದು ಇಲ್ಲ ಮತ್ತೆ ಮಾಹಿತಿನೂ ಜನಗಳಿಗೂ ಕೇಳೋಂತ ಗೌಡ್ರಿ ಅವ್ರೆ ಸುಳ್ಳು ಅಂತಾನೆ ಅರ್ಥ ಪಕ್ಷಗಳು ಹ್ಯಾವ್ ಮನೆ ಗಂಗಾಧರ್ ಮೂರ್ತಿ ಅವರು ಕೇಂದ್ರದಿಂದ ಅನ್ಯಾಯ ಆಗೇ ಇಲ್ವ ಹಾಗಿದ್ದಾಗ ನಾನು ಇರಸ್ಪೆಕ್ಟಿವ್ ದ ಪಾರ್ಟಿ ನಾನೊಬ್ಬ ಕರ್ನಾಟಕ ಕರ್ನಾಟಕದವನಾಗಿ ಕನ್ನಡಿಗನಾಗಿ ಕೇಂದ್ರದ ಸರ್ಕಾರವಾಗ್ಲೇ ಹೇಳಿದೆ ನಾನು ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗಿರೋದು ಕರ್ನಾಟಕಕ್ಕೇ ಅದರಲ್ಲಿ ಅತಿ ಹೆಚ್ಚು ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಪಾಲನ ಪಡ್ಕೊಂಡು ವಿಜೃಂಭಿಸಿತ್ತು ಏನಾದರೂ ಇದ್ದರೆ ಅದು ಮಾಡ್ತಾರೆ ತಮಿಳುನಾಡು ನಮ್ಮ ಸೌತ್ ಇಂಡಿಯಾದಲ್ಲಿ ಕೆಲವು ಸಂದರ್ಭದಲ್ಲಿ ಆಂಧ್ರ ಅಂಧ್ರೂ ಕೂಡ ಅದರ ಪಾಲನ ಪಡ್ಕೊಂತು ಯಾಕೆ ಅಂತಂದರೆ ಅಲ್ಲೆಲ್ಲ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಜಾಸ್ತಿ ಇತ್ತು ಹಾಗಾಗಿ ಇಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಏನು ಮಾಡ್ತಿತ್ತು ಅಂದರೆ ಈ ಇಪ್ಪತ್ತೈದು ಗೆದ್ದಾಗೋದೇ ಇಪ್ಪತ್ತೆಂಟು ಗೆದ್ದಾಗುವುದೇ ನಮ್ಮ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಭಾಳ ಕಷ್ಟವಾದ ಪರಿಸ್ಥಿತಿ ಭಾಳ ಜನಕ್ಕೆ ಬಂದಿತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದ ಅದೃಷ್ಟವಶಾತ್ ದೇವೇಗೌಡರು ಪ್ರಧಾನಿಯಾಗಿ ಹತ್ತೇ ತಿಂಗಳು ಕೂತಂಥ ಸಂದರ್ಭದಲ್ಲಿ ಕೇಂದ್ರದ ಕೃಷ್ಣ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದ್ದ ಕೃಷ್ಣಾಪರ್ ಪ್ರಾಜೆಕ್ಟು ಸ್ಟಾರ್ಟ್ ಸ್ಟಾರ್ಟಾಗಿ ಫಿನಿಶು ಆಯಿತು ಕೆಲವೇ ವರ್ಷಗಳಲ್ಲಿ ಕಾವೇರಿಯ ನೀರಿನ ಒಂಬತ್ತುವರೆ ಟಿ ಎಮ್ ಸಿ ಕುಡಿಯೋ ನೀರಿಗೆ ಹೋರಾಟ ಕ ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ರು ಅದಕ್ಕೆ ಎರಡೂವರೆ ಸಾವಿರ ಕೋಟಿ ಅನುದಾನ ಇಟ್ಟು ಒಂಬತ್ತುವರೆ ಟಿ ಎಮ್ ಸಿ ಅಲಾಟ್ ಮಾಡಿ ಕೆಳಗಡೆ ಇಳಿದಂಥ ಮಹಾನ್ ನಾಯಕರು ದೇವೇಗೌಡರು ಯಾವುದೇ ವ್ಯಕ್ತಿಗೆ ಅಲ್ಲಿ ಡೆಲ್ಲಿ ಕೂತ್ಕೊಳ್ಳಿ ಕರ್ನಾಟಕದಲ್ಲಿ ಕೂತ್ಕೊಳ್ಳಿ ಆಯಾ ರಾಜ್ಯದ ಕಮಿಟ್ಮೆಂಟ್ ಇದ್ದರೆ ಯಾವ ಕೆಲಸವನ್ನು ಮಾಡ್ಸೋಕ್ಕೆ ಏನೂ ಕಷ್ಟ ಆಗಲಿಕ್ಕಿಲ್ಲ ಅಲ್ಲಿ ಘೋಷಣೆ ಮಾಡಿದ್ದನ್ನು ನಾನು ನಾನೇ ನಾನು ಹೇಳೋಕ್ಕೆ ಬಯಸಿರೋದೇನು ಅಂದರೆ ಮೊನ್ನೆ ಬಿ ಜೆ ಪಿ ಸರ್ಕಾರದವರು ಕಳೆದ ಹತ್ತು ವರ್ಷಗಳಿಂದ ಇದ್ದಾರೆ ಅವ್ರದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಎಮ್ ಎಲ್ ಎಗಳನ್ನೂ ಅವ್ರನ್ನೇ ಗೆಲ್ಸಿದ್ದಾರೆ ಮತ್ತು ಎಂ ಪಿಗಳನ್ನೂ ಅವರೇ ಗೆಲ್ಸಿದ್ದಾರೆ ಕಳಸಾ ಬಂಡೂರಿ ಯೋಜನೆಗೆ ಇವತ್ತಿನವರೆಗೂ ಅದನ್ನು ಅಪ್ರೂವಲ್ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿ ಅದಕ್ಕೆ ಟ್ರಿಬ್ಯುನಲ್ ಇದನ್ನು ಆರ್ಡ್ರ್ ಮಾಡಿ ನೀವು ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳಿದಾಗು ಇನ್ನೂ ಕೂಡ ಅಪ್ರೂವಲ್ ಕೊಟ್ಟಿಲ್ಲ ಮತ್ತು ಮೇಕೆದಾಟು ಯೋಜನೆ ಯಾರು ಅಪ್ರೂವಲ್ಲೂ ಬೇಕಿಲ್ಲ ಒಂದು ಎನ್ವಿರೋಲ್ಮೆಂಟು ಪರ್ಮಿಷನ್ ಕ್ಲಿಯರೆನ್ಸ್ ಬೇಕು ಅದನ್ನು ಇವತ್ತಿನವರೆಗೂ ಕೊಡಲಿಲ್ಲ ಬಟ್ ತಮಿಳ್ನಾಡು ಅಬ್ಜೆಕ್ಷನ್ ಅಲ್ಲಿ ಇಲ್ಲಿ ತಮಿಳ್ನಾಡು ಆಬ್ಜೆಕ್ಷನ್ ಸರ್ಕಾರದ ಮೇಲೆ ಇಲ್ಲ ಒಂದು ನಿಮಿಷ ಸರ್ಕಾರದಲ್ಲಿ ಇಲ್ಲ ಅವ್ರು ಕೋರ್ಟಲ್ಲಿ ಅಬ್ಜೆಕ್ಷನ್ ಹಾಕೊಂಡಿದ್ರೆ ಕೋರ್ಟು ಕೂಡ ಆಲ್ರೆಡಿ ಒಂದು ಮಾನಿಟರ್ ಮಾಡಿ ಈ ತರದ ಈ ಕಾವೇರಿ ಕೊಳ್ಳದ ಒಳಗಡೆ ಕರ್ನಾಟಕ ಉಪಯೋಗಿಸ್ಕೋಬೇಕಾದಂತಹ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಯಾವುದು ಅಭ್ಯಂತರ ಇಲ್ಲ ಅಂತಲೂ ಹೇಳಿದೆ ಎಸ್ ಇಲ್ಲಿ ಪರಿಸರ ಇಲಾಖೆದೇನು ಏನು ಅಂದರೆ ಕಾಡು ಸ್ವಲ್ಪ ಅಕ್ವೈರ್ ಆಗ್ತದೆ ಲ್ಯಾಂಡ್ ಅಕ್ವಿಷನ್ ಅನ್ನೋ ಕಾರಣಕ್ಕೆ ಅದಕ್ಕೆ ಪರ್ಮಿಷನ್ ಕೊಡಬೇಕಾ ಬಾಡುವ ಅಂತ ಯೋಚನೆ ಮಾಡ್ಕೊಂಡು ಕೂತಿದೆ ಅದಕ್ಕೆ ಅದ್ಭುತವಾಗಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಎರಡು ಹಂತದಲ್ಲಿ ಅದನ್ನು ಕ್ಲಿಯರ್ ಮಾಡಿದ್ರೆ ಯಾವ ಪರ್ಮಿಷನು ಬೇಕಿಲ್ಲ ಮಾಡ್ಬೋದು ಆದರೆ ಇಚ್ಛಾಶಕ್ತಿ ಇಲ್ಲ ಮತ್ತು ಎರಡನೇದಾಗಿ ಇನ್ನೊಂದು ಏನಂತಂದರೆ ರಾಜ್ಯ ಸರ್ಕಾರಗಳು ಮನೆ ಸಿದ್ದರಾಮಯ್ಯನವರು ನಾನು ನಾನು ಹತ್ರ ಬಯಸೋದು ಒಬ್ಬ ಕನ್ನಡಿಗನಾಗಿ ಕರ್ನಾಟಕದವನಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಬಯಸಿದ್ದೆ ಯಾಕೋ ಇತ್ತೀಚೆಗೆ ಅವ್ರಿಗೂ ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡ ಮೇಲೆ ಈ ಥರದ ಒಂದಷ್ಟು ದೊಡ್ಡ ಜಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಂಡ್ಕೊಳ್ಳಲಿಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಮತ್ತು ಹೆಜ್ಜೆನೇ ಇಡ್ತಾ ಇಲ್ಲ ಮತ್ತೆ ಭಾಳ ಗಂಭೀರವಾಗಿ ಏನು ಗೊತ್ತಾ ಬರ ಪರಿಸ್ಥಿತಿಯ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ಹೌದಾ ಮೂವತ್ತು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಏನೋ ಬರ ಇದಾಗಿದೆ ಲಾಸ್ ಆಗಿದೆ ನಮಗೆ ಹದಿನೇಳು ಸಾವಿರದ ಒಂಬೈನೂರು ಕೋಟಿನ ಏನೋ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಇಲ್ಲೆಲ್ಲೋ ಕೂತ್ಕೊಂಡು ಟ್ವೀಟ್ ಮಾಡಿ ಇಲ್ಲೆಲ್ಲೋ ಕೂತ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ರೆ ಆಗಲ್ಲ ಸೀದಕ್ಕೆ ಈ ರಾಜ್ಯದ ಯಾವುದಾದ್ರೂ ಜವಾಬ್ದಾರಿ ಇರ್ತಕ್ಕಂಥ ಕಂದಾಯ ಮಂತ್ರಿ

ಭದ್ರಾ ಮೇಲ್ದಣ್ಣೆ ಘೋಷಣೆ ಮಾಡಿದ ನಂತರ ಆರು ತಿಂಗಳಾಗಿದೆ ಈಗ ಅಂತ ಹೇಳ್ತಾರೆ ಹೊಸ ಇದ್ರಲ್ಲ ಒಂದು ಸಣ್ಣ ಸಮಸ್ಯೆ ಇದೆ ನೀವು ನೀವ್ ಅರ್ಥ ಮಾಡ್ಕೋಬೇಕಾಗಿರ್ತ ವಿಚಾರ ಕೇಂದ್ರ ಸರ್ಕಾರ ಇವತ್ತು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಒಂದ್ ಅಮೌಂಟ್ ಅನ್ನ ಬಿಡುಗಡೆ ಮಾಡ್ತು ಇಟ್ಟು ಇಟ್ಟಿದೆ ಬಜೆಟ್ ಅಲ್ಲಿ ಇಟ್ಟಿದೆ ಅದನ್ನ ಬಿಡುಗಡೆ ಮಾಡ್ಬೇಕು ಆ ಬಿಡುಗಡೆ ಮಾಡೋದಕ್ಕೂ ನೋಡೋಣ ಕರ್ನಾಟಕದ ಒಂದಷ್ಟು ಶೇರ್ ಹಾಕ್ಬೇಕು ಹ್ಞೂ ಹ್ಞೂ ಹ್ಮ್ ಅವರ ಏಕೆಕಿ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರೆ ಬೆಳಗ್ಗೆ ಬಂದು ತಗೊಂಡೋಗ್ರಪ್ಪ ಅಂತ ಆಗಲ್ಲ ನೀವು ಪ್ರಾಜೆಕ್ಟ್ ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಹೋದ್ ಲ್ಯಾಂಡ್ ಎಕ್ವೀಶನ್ ಆದ್ರೆ ತರ್ಟಿ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಇದೆ ಕರ್ನಾಟಕ ಶೇರ್ ಆಗಬೇಕು ಕರ್ನಾಟಕ ಶೇರ್ ಕೊಡೋಕ್ಕೆ ಆಸಕ್ತಿನೇ ಇಲ್ಲ ಇವ್ರ ಹತ್ರ ಎಲ್ಲಿದೆ ಹೋಗಿ ಆಯ್ತು ಹೋಲಿ ಐದ್ ಸಾವಿರ ಕೋಟಿ ಬಡ್ಜೆಟ್ನ ಭದ್ರಾಪರ್ ಇದಕ್ಕೆ ಇಟ್ಟಿದ್ದೀರಿ ಸ್ವಾಮಿ ದಯವಿಟ್ಟು ಬಿಡುಗಡೆ ಮಾಡಿ ಅಂತ ಹೋಗಿ ಪತ್ರ ಬರ್ತಿದಾರಾ

ಮುಖದ ಮೇಲೋ ತಲೆ ಮೇಲೋ ಟೋಪಿ ಹಾಕ್ಬಿಟ್ಟು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದುಬಿಟ್ಟಿದ್ದೀರಿ ನಿಮಗೆ ನೂರು ಮೂವತ್ತೈದು ಬಂದಿದ್ದೇ ಒಂದು ದೊಡ್ಡ ಸಂಭ್ರಮದ ಕೆಲಸ ಪ್ರತಿದಿನ ಬೆಳಗ್ಗೆ ಬಂದಿದ್ದ ದಿವಸದಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರನ ಬೊಯ್ಯೋದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ ನೀವು ಕೇಂದ್ರ ಸರ್ಕಾರ ಕೇಳಿ ಪ್ಲೀಸ್ ಕಿತ್ತಾಡ್ತಾ ಏನ್ ಮಾಡ್ತೇನೆ ಸೈಲೆಂಟ್ ಆಗ ಕೂತಿದ್ದ ನಾನು ಹೇಳೋದೇನು ಅಂದ್ರೆ ಇರಬೇಕು ಕೂಟ ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣ ಬಂದಾಗ ಕಿತ್ಲಾಡೋದು ಮಾತಾಡೋದು ಎಲ್ಲವೂ ಇದ್ದದ್ದೇ ಹೌದು ಆದ್ರೆ ಗೆದ್ದ ತಕ್ಷಣ ಕೇಂದ್ರ ಸರ್ಕಾರದ ಜೊತೆ ಅನ್ಯೋನ್ಯವಾಗಿ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅನ್ಯೋನ್ಯವಾಗಿ ಹೋಗ್ಬೇಕಾದ ನಿಮ್ ಕರ್ತವ್ಯ ಖಂಡಿತ ನೀವು ಒಂದ್ ನಿಮಿಷ ಕೇಳಿ ಅದನ್ನ ಹೇಳಿದ ಕೇಳಿ ಆರು ತಿಂಗಳಲ್ಲಿ ಯಾವ ಅನ್ಯೋನ್ಯವಾಗಿ ಒಂದು ಕೆಲಸ ಮಾಡಿದ್ರಿ ಹೇಳಿ ನನಗೆ ಎಲ್ಲ ಅನ್ಯಾಯವನ್ನ